नमस्ते स्नेहितरे, वेलकम टू सतीश ऑल इन वन कन्नड यूट्यूब चैनल। 18ಕ್ಕೆ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ। ಜುಲೈ 18ಕ್ಕೆ ದ್ವಿತೀಯ ಪಿಯುಸಿ ಫಲಿತಾಂಶ ಅನ್ನುವಂಥದ್ದು ಪ್ರಕಟವಾಗಲಿದೆ। SSL 13/7/2020 SSLC ಯ ಮೌಲ್ಯಮಾಪನ ಅನ್ನುವಂಥದ್ದು ಆರಂಭವಾಗಲಿದ್ದು 30ರೊಳಗಡೆ ಪೂರ್ಣಗೊಳ್ಳಲಿದೆ। ಆಗಸ್ಟ್ ಮೊದಲ ವಾರದಲ್ಲಿ ಫಲಿತಾಂಶ ಬರಲಿದೆ SSLC ಗೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಹೇಳಿದ್ದಾರೆ। ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಶನಿವಾರ ಭೇಟಿ ನೀಡಿದಂಥ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ। ಸರ್ಕಾರ ಈಗಾಗಲೇ ಆನ್ಲೈನ್ ಶಿಕ್ಷಣದ ಬಗ್ಗೆ ಯಾವುದೇ ತೀರ್ಮಾನ ಮಾಡಲಿಲ್ಲ। ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಾಲಕರಿಗೆ ಲ್ಯಾಪ್ಟಾಪ್ ಖರೀದಿಸುವಂತೆ ಒತ್ತಡ ಹೇರುತ್ತಿರ್ತಕ್ಕಂಥದ್ದು ಕೂಡ ದೂರು ಬಂದಿದೆ। ಮಂಗಳವಾರ ಈ ಬಗ್ಗೆ ಪರಾಮರ್ಶೆ ಮಾಡುವುದಾಗಿ ಅವರು ತಿಳಿಸಿದ್ದಾರೆ। ಒಟ್ಟಾರೆಯಾಗಿ 18ಕ್ಕೆ ದ್ವಿತೀಯ PUC ಫಲಿತಾಂಶ ಹಾಗೂ ಆಗಸ್ಟ್ ಮೊದಲ ವಾರದಲ್ಲಿ SSLC ಫಲಿತಾಂಶ ಅನ್ನುವಂಥದ್ದನ್ನು ನಿರೀಕ್ಷಿಸಬಹುದಾಗಿದೆ ಅಂತ ಅವರು ತಿಳಿಸಿದ್ದಾರೆ। ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಉತ್ತಮವಾದಂಥ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ। ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ।